ಯಾವಾಗ ಮಹಾದೇವಿ ಕಲ್ಯಾಣಕ್ಕೆ ಬಂದಳೋ, ಕಲ್ಯಾಣವನ್ನು ನೋಡಿರ್ತಕ್ಕಂಥ ತಾವು ಸ್ವಲ್ಪ ಅದನ್ನು ಲಕ್ಷ್ಯ ಕೊಡಬಹುದು. ಇನ್ನೇನು ನಾವು ಕಲ್ಯಾಣ ಪಟ್ಟಣವನ್ನು ಪ್ರವೇಶ ಮಾಡ್ತೀವಿ ಅನ್ನೋಷ್ಟರಲ್ಲಿ ಒಂದು ತ್ರಿಪುರಾಂತಕ ಕೆರೆ ಹತ್ತುತ್ತದೆ. ಬಹಳ ವಿಶಾಲವಾಗಿರತಕ್ಕಂಥ ಕೆರೆ, ಬೆಳಗಿನ ಜಾವ ಅದು. ಆನಂದದಿಂದ ಸ್ನಾನವನ್ನು ಮಾಡಿ ಶಿವಪೂಜೆಗೆ ಕುಳಿತುಕೊಂಡಿರತಕ್ಕಂಥ ಸಂದರ್ಭ ಮಹಾದೇವಿ. ಅದೇ ಬೆಳಗಿನ ಜಾವದ ಶಿವಾನುಭವ ಕಾರ್ಯಕ್ರಮ ನಡೆದಿತ್ತು ಅನುಭವ ಮಂಟಪದಲ್ಲಿ. ಅನುಭವ ಮಂಟಪದ ಒಡೆಯರಾಗಿರ್ತಕ್ಕಂಥವರು ಮಾಯೆಯನ್ನು ಗೆದ್ದಿರ್ತಕ್ಕಂಥ ಮಹಾಂತ ಅಲ್ಲಮಾ ಪ್ರಭು. ನೋಡಿ, ಈಗೆಲ್ಲ ನಾವು ಪಾರ್ಲಿಮೆಂಟ್ ಲೋಕಸಭೆ ಎಂಬತಕ್ಕಂಥದ್ದನ್ನು ನಮ್ಮ ತಿಳುವಳಿಕೆಯಲ್ಲಿ ತಂದಿದ್ದೀವಿ. ಈ ಪ್ರಪಂಚದಲ್ಲಿ ಪ್ರಪ್ರಥಮವಾಗಿ ಪ್ರಜಾಪ್ರಭುತ್ವದ ಕಲ್ಪನೆಯನ್ನು ಇಟ್ಕೊಂಡು ಪಾರ್ಲಿಮೆಂಟನ್ನು ಸ್ಥಾಪಿಸಿರ್ತಕ್ಕಂಥ ಪುಣ್ಯಾತ್ಮ ಯಾರು ಅಂತಂದರೆ ಬಸವಣ್ಣ. 900 ವರ್ಷಗಳ ಹಿಂದೆಯೇ ಇಲ್ಲಿ ಹ್ಯಾಂಗ ಒಬ್ಬರು ಸ್ಪೀಕರ್ ಅಂತ ಇರ್ತಾರ, ಆ ಸ್ಪೀಕರ್ ಯಾರಾಗಿದ್ರು ಅಂತಂದರೆ ಅಲ್ಲಮಾ ಪ್ರಭುದೇವರು. ಅನುಭವ ಮಂಟಪದ ಕಾರ್ಯದರ್ಶಿ ಯಾರು ಗೊತ್ತದ ಏನು? ಚನ್ನಬಸವಣ್ಣ. ಚನ್ನಬಸವಣ್ಣ ಅಲ್ಲಿ ನಡೀತಕ್ಕಂಥ ಎಲ್ಲ ವಿಚಾರ ವಿಮರ್ಶೆಗಳನ್ನು ಬರೆದು ಇಡ್ತಕ್ಕಂಥ ಕಾಯಕ ಯಾರ್ದು ಗೊತ್ತದ ಏನು? ಶಾಂತರಸ. ಶಾಂತರಸ ಅಲ್ಲಿ ನಿತ್ಯವೂ ಕೂಡ ಕಾಯಕ ಅಂದ್ರೇನು, ದಾಸೋಹ ಅಂದ್ರೇನು, ಸಮಾನತೆ ಅಂದ್ರೇನು, ವೀರಶೈವ ತತ್ವದಲ್ಲಿ ಬರ್ತಕ್ಕಂಥ ಷಟಸ್ಥಲ ಸಿದ್ಧಾಂತಗಳು ಯಾವ ರೀತಿಯಾಗಿ ಪರಿಷ್ಕರಣೆಗೊಳ್ಳಬೇಕು ಎಂಬತಕ್ಕಂಥ ವಿಚಾರ ವಿನಿಮಯ ನಡೀತಕ್ಕಂಥ ಸಂದರ್ಭ ಅದು. ಮೇಲೆ ಪ್ರಭುದೇವರಿದ್ದಾರೆ, ಅಕ್ಕ ಪಕ್ಕ ಚನ್ನಬಸವಣ್ಣ, ಬಸವಣ್ಣ, ಸಿದ್ಧರಾಮ, ಹಡಪದ ಅಪ್ಪಣ್ಣ, ಮಾದಾರ ಚೆನ್ನಯ್ಯ, ಡೋಹರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ, ನೂಲಿಯ ಚಂದಯ್ಯ, ಮೇದಾರ ಕೇತಯ್ಯ, ಒಬ್ರೆ ಇಬ್ರೆ 770 ಅಮರ ಗಣಗಳು ಇರತಕ್ಕಂಥ ಸಂದರ್ಭ. ಒಬ್ಬ ಶರಣ ಬಂದ, ಓಡೋಡಿ ಬಂದ, ಬಸವಣ್ಣನಿಗೆ ಕೈ ಜೋಡಿಸಿ ನಮಿಸಿ, ಬಸವ ಬಸವ, ಅನುಭವ ಮಂಟಪದ ಭಾಗ್ಯ ಬಸವ, ನಮ್ಮ ಈ ಕಲ್ಯಾಣಕ್ಕೆ ಯಾರು ಬಂದಿದ್ದಾರೆ ಗೊತ್ತದ ಏನು? ಬಸವ, ಉಡುತಡಿಯ ಮಹಾದೇವಿ ಕಲ್ಯಾಣಕ್ಕೆ ಬಂದಾಳ. ಉಡುತಡಿಯ ಮಹಾದೇವಿ ಹಿರಿ ಹಿರಿ ಹಿಗ್ಗದ ಬಸವ. ಮಹಾದೇವಿಯ ಬಗ್ಗೆ ಎಷ್ಟೊಂದು ಪ್ರೀತಿ ಅಂತಂದ್ರೆ ಬಸವಣ್ಣನವರಿಗೆ ಪರ ವಧುವ ಮಹಾದೇವಿ ಎಂಬೇನು ಅಂತ ತಮ್ಮ ವಚನದೊಳಗೆ ಹೇಳ್ತಾರೆ ಅವರು. ಪರ ವಧುವ ಮಹಾದೇವಿ ಎಂಬೇನು, ನನ್ನ ಹೊಟ್ಟೆಯಿಂದ ಹುಟ್ಟಿರ್ತಕ್ಕಂಥ ಮಗಳು ಅನ್ನುವ ಒಂದು ಪ್ರೀತಿ ಮಹಾದೇವಿಯ ಮೇಲೆ ಬಸವಣ್ಣನವರಿಗೆ. ಯಾವಾಗ ನನ್ನ ಮಗಳು ಮಹಾದೇವಿ ಬಂದಾಳ ಎಂಬತಕ್ಕಂಥ ಸುದ್ದಿ ಕಿವಿಗೆ ಮುಟ್ಟಿದ್ದೆ ತಡ ಹಿರಿ ಹಿರಿ ಹಿಗ್ಗಿದ್ರು. ಬಂದಿರತಕ್ಕಂಥ ಶರಣನಿಗೆ ಹೇಳ್ತಾರೆ, ಅಲ್ಲ ಹೋಗಿ ಮೊದಲು ಹೋಗಿ ಆ ತಾಯಿಯನ್ನು ಕರ್ಕೊಂಡು ಬನ್ನಿ. ಶೂನ್ಯ ಪೀಠದ ಮೇಲೆ ಇರತಕ್ಕಂಥ ಅಲ್ಲಮ ಪ್ರಭುದೇವರಂತಾರೆ, ಏನದು ಸದ್ದು, ಯಾವ ವಿಚಾರ ನಡೀತಾ ಇದೆ ಅಲ್ಲಿ? ಎದ್ದು ನಿಂತು ಬಸವಣ್ಣ ಕೈ ಜೋಡಿಸಿ ಹೇಳ್ತಾನೆ, ಮಹಾಪ್ರಭು ನಮ್ಮೆಲ್ಲರ ಸೌಭಾಗ್ಯ, ಉಡುತಡಿಯ ಮಹಾದೇವಿ ಕಲ್ಯಾಣಕ್ಕೆ ಬಂದಾಳ. ಯಾವಾಗ ಮಹಾದೇವಿ ಕಲ್ಯಾಣಕ್ಕೆ ಬಂದಿದ್ದಾಳೆ ಎಂಬತಕ್ಕಂಥ ಸುದ್ದಿ ಪ್ರಭುದೇವರು ಕೇಳಿದ್ರು, ಅಲ್ಲಿವರೆಗೆ ಹಸನ್ಮುಖರಾಗಿ ಇರತಕ್ಕಂಥ ಅವರ ಮುಖ ಗಂಭೀರಾತು ನೋಡಿ. ಪ್ರಭುದೇವರು ವಿಚಾರ ಮಾಡ್ತಾರೆ, ಕಾಲ ಕಾಲದಿಂದಲೂ ಕೂಡ ಸ್ತ್ರೀ ಈ ಸಮಾಜದಲ್ಲಿ ಶೋಷಣೆಗೆ ಒಳಗಾಗಿದ್ದಾಳೆ. ಮರ್ಯಾದಾ ಪುರುಷೋತ್ತಮ ಅನಿಸಿಕೊಂಡಿರ್ತಕ್ಕಂಥ ಶ್ರೀರಾಮಚಂದ್ರನು ಕೂಡ ತನ್ನ ಹೆಂಡತಿಯನ್ನ ಒಂದಲ್ಲ ಎರಡಲ್ಲ 3 ಸಲ ಅಗ್ನಿಯೊಳಗೆ ಹಾಕಿ ಪರೀಕ್ಷೆಯನ್ನ ಮಾಡಿದ್ದಾನೆ. ಒಂದಲ್ಲ ಎರಡಲ್ಲ 5 ಜನ ಗಂಡಂದಿರನ್ನು ಹೊಂದಿರತಕ್ಕಂಥ ದ್ರೌಪದಿಗೂ ಕೂಡ ತುಂಬಿದ ಸಭೆಯೊಳಗೆ ಶೋಷಣೆ ಆತು. ಶೋಷಣೆ ತಪ್ಪೇ ಇಲ್ಲ, ಆದರೆ ಸ್ತ್ರೀಯೂ ಕೂಡ ಪುರುಷನಷ್ಟೇ ಸಮರ್ಥಳು, ಸರಿಸಮಾನಳು. ಅದನ್ನು ಈ ಪ್ರಪಂಚಕ್ಕೆ ತೋರಿಸ್ತಕ್ಕಂಥ ಒಂದು ಸಂದರ್ಭ ಬಂದದೆ ಅದು ಈಗ ಆಗಲೇಬೇಕು, ಅಂಥದೊಂದು ಪರೀಕ್ಷೆ ನಡೆಯಲೇಬೇಕು ಎಂಬತಕ್ಕಂಥ ಭಾವದಿಂದ ಬಸವ ತಾಳು ಅಂದರು. ಕಲ್ಯಾಣ ಮಂಟಪದೊಳಗೆ ಹಂಗ ಎಲ್ಲರೂ ಕೂಡ ಬರುವಂಗಿಲ್ಲ, ಇಲ್ಲಿ ಬರಬೇಕಾಗಿತ್ತು ಅಂತಂದ್ರೆ ಒಂದಿಷ್ಟು ರೀತಿ ನೀತಿಗಳ ಅದಾವ, ಅದು ಸರಿ ಐತೋ ತಪ್ಪೈತೋ ಎಂಬತಕ್ಕಂಥದ್ದು ಒಂದು ಇಲ್ಲಿ ಪರೀಕ್ಷೆ ಆಗಬೇಕು. ಎಂಥ ಪರೀಕ್ಷೆ ಮಹಾನುಭಾವ! ನನ್ನ ಮಗಳು ಎಲ್ಲಿ ಉಡುತಡಿ, ಎಲ್ಲಿ ಕಲ್ಯಾಣ,
ಅಲ್ಲಿಂದ ಕಲ್ಲು ಮುಳ್ಳುಗಳನ್ನು ತುಳಿತಾ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ಬಂದಿದ್ದಾಳೆ. ಬರಲಿ ಬಿಡಿ ಅಂತಾನೆ ಬಸವಣ್ಣ. ಕೇಳಲಿಲ್ಲ ಅಲ್ಲಮ್ಮ ಪ್ರಭು. ಇಲ್ಲ ಬರಲಿ, ತೊಂದರೆ ಏನಿಲ್ಲ, ಆದರೆ ಒಂದು ಸಣ್ಣ ಪರೀಕ್ಷೆ ಆಗಬೇಕು. ಕಿನ್ನರಿಯ ಬ್ರಹ್ಮಯ್ಯ ಅಲ್ಲೇ ಇರತಕ್ಕಂಥ ಒಬ್ಬ ಶರಣ, ಅತ್ಯಂತ ಯುವಕ ತರುಣ ಕಿನ್ನರಿಯ ಬ್ರಹ್ಮಯ್ಯ. ಮಹಾದೇವಿಯನ್ನ ಈ ಅನುಭವ ಮಂಟಪಕ್ಕೆ ಕರ್ಕೊಂಡು ಬರಬೇಕಾಗಿತ್ತು ಅಂತಂದ್ರ ಅವಳು ಯೋಗ್ಯಳೋ ಎಂಬತಕ್ಕಂಥದ್ದು ಸ್ವಲ್ಪ ಹಂಗ ಪರೀಕ್ಷೆ ಮಾಡಿಕೊಂಡು ಕರ್ಕೊಂಡು ಬಾ. ಆಯ್ತು ಅಂತ ನಮಸ್ಕಾರ ಮಾಡಿ ಹೊರಟೇ ಬಿಟ್ಟ. ಕೆರೆಯಲ್ಲಿ ಮಿಂದು ಆನಂದದಿಂದ ಲಿಂಗ ಪೂಜೆಯನ್ನು ಮಾಡ್ಕೊಂತ ಕುಳಿತಿದ್ದಾಳೆ ಮಹಾದೇವಿ. ಬೊಮ್ಮಯ್ಯ ಬಂದ, ಮೈ ತುಂಬ ಆ ಕೇಶರಾಶಿಯನ್ನು ಹಚ್ಚಿಕೊಂಡಿರ್ತಕ್ಕಂಥ ಆ ತಾಯಿಯನ್ನು ನೋಡ್ದ. ಮನಸ್ಸಿನಲ್ಲಿ ಅಬ್ಬಬ್ಬ, ಇವಳೆಂಥವಳು, ಎಂಥ ಪುಣ್ಯವಂತಳು. ಆದರೂ ಕೂಡ ಪ್ರಭುವಿನ ಅಪ್ಪಣೆಯಾಗಿದೆ. ಅಂಗದ ಮೇಲೆ ಒಂದಿಷ್ಟು ಪ್ರೇಮವನ್ನು ಇಟ್ಕೊಂಡು ಲಿಂಗ ಪೂಜೆಯಲ್ಲಿ ತಲ್ಲೀನರಾಗಿರ್ತಕ್ಕಂಥ ತರುಣಿ, ಅಂತರಂಗ ಬಹಿರಂಗ ಎರಡೂ ಕೂಡ ಶುದ್ಧವಿದೆಯೇ ಸುಮ್ಮನೆ ಹಾಗೆ? ಅದು ಬಹಳ ಸುಂದರವಾಗಿರ್ತಕ್ಕಂಥ ಒಂದು ವಾದ ಸಂವಾದ. ಅದೇ ಸಂಪೂರ್ಣ ಹೇಳಬೇಕು ಅಂತಂದ್ರೆ ಸಮಯದ ಅಪಾಯ. ಆವಾಗ ಅಕ್ಕ ಮಹಾದೇವಿ ಹೇಳ್ತಾಳೆ, ಮಹಾದೇವಿ ಹೇಳ್ತಾಳೆ, ಚನ್ನಮಲ್ಲಿಕಾರ್ಜುನನೇ ಗಂಡ ನನಗ, ಕಿನ್ನರಿ ಬ್ರಹ್ಮಯ್ಯನೇ ಜನ್ಮ ಜನ್ಮಾಂತರದಲ್ಲಿ ಸಹೋದರ ಅಂತ ತಿಳ್ಕೊಂಡು ಅಂದ್ಬಿಟ್ಟಳು. ಪರೀಕ್ಷೆಯನ್ನ ಮಾಡಲಿಕ್ಕೆ ಬಂದಿರತಕ್ಕಂಥ ಆ ಶರಣನಿಗೆ ನೀನು ನನ್ನ ಅಣ್ಣ ಎಂಬತಕ್ಕಂಥ ಭಾವವನ್ನು ಬಿತ್ತರಿಸಿದಾಗ ಇಂಥ ತಾಯಿಯ ಪರೀಕ್ಷೆ ಏನು ಮಾಡಬೇಕು ಅಂತ ತಿಳ್ಕೊಂಡು, ಅಮ್ಮ ನೀನು ಅತ್ಯಂತ ಪರಿಶುದ್ಧಳದಿ, ನಡಿ ಅನುಭವ ಮಂಟಪಕ್ಕಂತ ಕರ್ಕೊಂಡು ಬಂದ್ಬಿಟ್ಟ. ಇನ್ನೇನು ಬಲಗಾಲ ಇಟ್ಟು ಒಳಗ ಬಂದು ಇನ್ನೇನು ಶರಣರ ಜೊತೆಗೆ ಕುಳಿತುಕೋಬೇಕು ಅನ್ನುವಷ್ಟರಲ್ಲಿಯೇ ಅನುಭವ ಮಂಟಪದ ಅಧಿಕಾರಿಯಾಗಿರ್ತಕ್ಕಂಥ ಅಲ್ಲಮ ಪ್ರಭುದೇವರು ಎಲ್ಲರೂ ಗುಜುಗುಜು ಮಾತನಾಡ್ತಾ ಎದ್ದು ನಿಂತು ಎರಡು ಹೆಜ್ಜೆ ಮುಂದೆ ಹೋಗಿ ಅಕ್ಕನನ್ನು ಬರಮಾಡಿಕೊಳ್ಬೇಕು ಅನ್ನುವಷ್ಟರಲ್ಲಿಯೇ ಎಲ್ಲರೂ ತಮ್ಮ ತಮ್ಮ ಸ್ಥಾನದಲ್ಲಿಯೇ ಕುಳಿತುಕೋಬೇಕು ಅಂತಾರೆ ಅಲ್ಲಮ ಪ್ರಭುದೇವರು. ಸಭೆ ಗಂಭೀರ ಆತು. ಮಹಾದೇವಿ ಅಲ್ಲಮ ಪ್ರಭುವಿನನ್ನೇ ನೋಡ್ತಾ ಇದ್ದಾಳೆ, ಅಲ್ಲಿಯೇ ಭಕ್ತಿಯಿಂದ ನಮಸ್ಕಾರ ಮಾಡಿದ್ದಾಳೆ. ಆವಾಗ ಅಲ್ಲಮ ಪ್ರಭುದೇವರು ಕೇಳ್ತಾರೆ ಮಹಾದೇವಿಗೆ, ಎಂಥ ಒಂದು ಅಗ್ನಿಯ ಪರೀಕ್ಷೆಯನ್ನು ಒಟ್ಟತಾರೆ ಅನ್ನೋದನ್ನು ಬಹಳ ಲಕ್ಷ್ಯ ಕೊಟ್ಟು ಕೇಳಬೇಕು. ಆ ಸಂಪೂರ್ಣ ವಚನಗಳನ್ನು ಇಲ್ಲಿ ನಾನು ವಿಸ್ತರಿಸಲಿಕ್ಕೆ ಹೋಗೋದಿಲ್ಲ, ಕೇವಲ ಮೂರ್ನಾಲ್ಕು ವಚನಗಳನ್ನು ಮಾತ್ರ ಇಲ್ಲಿ ಸಂದರ್ಭಕ್ಕೆ ಹೇಳ್ತೇನೆ. ಉದಮದದ ಯೌವನವ ನೊಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆಯವ್ವ. ಸತಿ ಎಂದರೆ ಮುನಿವರು ನಮ್ಮ ಶರಣರು, ನಿನ್ನ ಪತಿಯ ಕುರುಹು ಹೇಳ ಇಲ್ಲದಿರೆ ತೊಲಗಾ ತಾಯೇ. ಯಾರವ ನೀನು? ಇಂಥ ಸಂದರ್ಭದೊಳಗೆ ಈ ಅನುಭವ ಮಂಟಪಕ್ಕೆ ಬಂದಿದೆಯಲ್ಲ, ಎಂಥದ್ದು ಸಂದರ್ಭ? ಉದಮದದ ಯೌವನ, ಉದ್ಧಾರ ಆಗಬೇಕಾಗಿತ್ತು ಅಂತಂದ್ರೆ ಇದ ಒಂದು ಟೈಮ್, ಹಾಳಾಗಬೇಕಾಗಿತ್ತು ಅಂತಂದ್ರೆ ಇದ ಒಂದು ಟೈಮ್. ಉದಮದದ ಯೌವನ ಆಗ್ತಾನೆ, ಯೌವನ ಅನ್ನೋದು ಬರ್ತಿರ್ತದಲ್ಲ, ಗಂಡಿನಲ್ಲಿ ಆಗಿರ್ಬೋದು ಹೆಣ್ಣಿನಲ್ಲಿ ಆಗಿರ್ಬೋದು. ಏನು 16ದ ಹರೆಯ ಅಂತಾರಲ್ಲ, ಅತ್ಯಂತ ಕೆಟ್ಟ ಅಂತಾರೆ ಅವರು. ಯಾಕೆ ಆಗ್ತಾನೆ? ಒಳಗಡೆ ಇರ್ತಕ್ಕಂಥ ಗುಪ್ತವಾಗಿರ್ತಕ್ಕಂಥ ಇಂದ್ರಿಯಗಳು ಆಗ್ತಾನೆ ಹಾಗೆ 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 ಬೆಳೀತಾ ಇರ್ತಕ್ಕಂಥ ಸಂದರ್ಭ ಅದು 16ದ ಹರೆ. ಅಂಥ ವಯಸ್ಸಿನೊಳಗೆ ಅನುಭವ ಮಂಟಪಕ್ಕೆ ಬಂದಿದ್ದಾಳೆ ಮಹಾದೇವಿ. ಉದಮದದ ಯೌವನ, ಬೆಳಗಿನ ಜಾವದೊಳಗ ಸೂರ್ಯ ಯಾವ ರೀತಿಯಾಗಿ ಪೂರ್ವ ದಿಕ್ಕಿನಲ್ಲಿ ಉದಯ ಆಗ್ತಾನದು ನೋಡಿರಿ ತಾಯಿ. ಸೂರ್ಯ ಎದ್ದ ಬಳಕ ಹೇಳ್ತಿರೋ, ಏನು ನೀವು ಎದ್ದ ಬಳಕ ಸೂರ್ಯ ಹೇಳ್ತಾನೋ, ಹೆಂಗೈತೆ ನೋಡಿರಲ್ಲ, ಕೆಂಪಾಗಿ ಹಾಗೆ ಮೆಲ್ಲ ಮೆಲ್ಲನೆ ಮೆಲ್ಲ ಮೆಲ್ಲನೆ ಮೆಲ್ಲ ಮೆಲ್ಲನೆ ಮ್ಯಾಲ ಬರ್ತಾನ ಮ್ಯಾಲ ಬರ್ತಾನ, ಕೆಂಪ ಇರ್ತಾನ. ಹರೆಯಾನು ಕೂಡ ಹಂಗೆ ಬರ್ತದಂತಾರ ಅವರು, ಮೆಲ್ಲಗೆ ಬರ್ತದೆ ಮೆಲ್ಲಗೆ ಬರ್ತದೆ ಮೆಲ್ಲಗೆ ಬರ್ತದೆ. ಆದ್ರೆ ಅನಾಹುತಗಳೇ ಜಾಸ್ತಿ ಆಗ್ತವ. ಹಿಂದಕ್ಕೊಂದು ಸಿನಿಮಾ ಬಂದಿತ್ತು ನೋಡಿರೇನ್ರವ, ಮತ್ತೆ ನೀವು ನೋಡಿರೇನಂತ ಕೇಳಕ್ಕೆ ಹೋಗ್ಬೇಡ್ರಿ. ನಮಗೆ ರವಿ ಬೆಳಗೆರೆಯವರು ಹಾಯ್ ಬೆಂಗಳೂರು ಎಂಬತಕ್ಕಂಥ ಪತ್ರಿಕೆಯೊಳಗೆ ಬರೆದಿರ್ತಕ್ಕಂಥ ಒಂದು ಸುದ್ದಿ ಹೇಳ್ತೀನಿ. ಒಂದು 5-6 ವರ್ಷಗಳ ಹಿಂದೆ ಒಂದು ಸಿನಿಮಾ ಬಂದಿತ್ತು, ಚಲುವಿನ ಚಿತ್ತಾರ.
ಸಿನಿಮಾ ಅಂದ ಕೂಡಲೇ ಹೆಂಗೆ ನಗ್ತೀರ ನೋಡಿ. ಒಂದು ಸಿನಿಮಾ ಬಂದಿತ್ತು ಚಲುವಿನ ಚಿತ್ತಾರ, ದಾವಣಗೆರೆ ಹತ್ರ ಒಂದು ಹಳ್ಳಿ. ಆ ಹಳ್ಳಿಯಿಂದ ಆ ಹೈಸ್ಕೂಲ್ ಮಕ್ಕಳು ಸಿಟಿಗೆ ಬರ್ತಿದ್ರು, ದಾವಣಗೆರೆಗೆ ಬರ್ತಿದ್ರು ಶಾಲೆ ಕಾಲೇಜು ಕಲಿಬೇಕು ಅಂತ. ಆ ಸಿನಿಮಾ ನೋಡಿದ ಪ್ರಭಾವ ಎಷ್ಟಾಯ್ತು ಅಂತಂದ್ರೆ, ಒಂದೇ ಹಳ್ಳಿಯಲ್ಲಿ ಇರತಕ್ಕಂಥ ಸುಮಾರು 100 ಹುಡುಗಿಯರು 100 ಹುಡುಗರು ಆ ಸಿನಿಮಾ ನೋಡಿ ಚಲುವಿನ ಚಿತ್ತಾರ ಹೋಗುನು ಎತ್ತಾರ ಅಂತ ತಿಳ್ಕೊಂಡು ಓಡ್ ಹೋಗಿದ್ದು. ವಯಸ್ಸದು ವಯಸ್ಸು. ಯಾವಾಗ ಮಕ್ಕಳಿಗೆ ಅದು ಹೆಣ್ಣೆ ಆಗಲಿ ಗಂಡೇ ಆಗಲಿ ಈ ಒಂದು ವಯಸ್ಸು ಬರ್ತದ, ಆವಾಗ ತಂದೆ ತಾಯಿಗೆ ಚಿಂತೆ ಜಾಸ್ತಿ ಆಗ್ತದೆ ನೋಡ್ರಿ. ನಮ್ಮ ಮಕ್ಕಳು ಹಾದಿ ತಪ್ಪಬಾರದು. ಈ ಒಂದು ಸಮಯದೊಳಗೆ ಇವರು ಎಚ್ಚರಿಕೆಯಿಂದ ಇದ್ರೆ ಇಡೀ ಜೀವಮಾನವೆಲ್ಲ ಅತ್ಯಂತ ಎಚ್ಚರಿಕೆಯಿಂದ ಇವರು ಬದುಕುತ್ತಾರೆ. ಈಗ ಒಂದು ವೇಳೆ ತಪ್ಪಿದ್ರು ಅಂತಂದ್ರೆ ಇವ್ರನ್ನ ಮುಂದೆ ಹಿಡಿಯೋದು ಬಹಳ ಕಷ್ಟ ಆಗ್ತದೆ ಅಂತ ತಿಳ್ಕೊಂಡು ಹಡದವರಿಗೆ ಇದ ಚಿಂತೆ ಇರ್ತದೆ. ಈ ಒಂದು ವಯಸ್ಸಿನೊಳಗೆ ಆಧ್ಯಾತ್ಮಿಕದ ಕಡೆಗೆ ಬರ್ತಕ್ಕಂಥದ್ದು ಬಹಳ ಕಠಿಣ. ಪಾಠ ಪ್ರವಚನ ದೇವರು ಗುರುಗಳು ಬಹಳ ಕಡಿಮೆ ಬಹಳ ಕಡಿಮೆ. ಏನೇ ಇದ್ರು ಸಿನಿಮಾ ಆ ನಟ ಆ ನಟಿ, ಯಾಕೆ ಅದು ನೀರ ತೆಗ್ಗಿದ ಕಡೆಗೆ ಹರಿಯುವಂಗ ಮನಸ್ಸು ಕೂಡ ಲೌಕಿಕದ ಕಡೆಗೆ ಹರಿದು ಬಿಡ್ತದ. ಆದರೆ ಈ ವಯಸ್ಸಿನೊಳಗೆ ಯಾರು ಭಯ ಭಕ್ತಿ ಆಧ್ಯಾತ್ಮಿಕ ಗುರು ಹಿರಿಯರು ತಂದೆ ತಾಯಿ ಎಂಬತಕ್ಕಂಥ ಒಳ್ಳೆಯ ಭಾವನೆಗಳನ್ನು ಇಟ್ಕೊಳ್ತಾರೆ, ಅವರು ಈ ಪ್ರಪಂಚದ ಒಬ್ಬ ಆದರ್ಶ ಪ್ರಜೆಯಾಗಿ ಪ್ರಪಂಚದೊಳಗೆ ಬದುಕುತ್ತಾರೆ. ಎಂಥ ದೊಡ್ಡ ಪುಣ್ಯ ಅಂತಂದ್ರೆ ನಮ್ಮದು ಈ ಭಾಗದಲ್ಲಿ ಇರತಕ್ಕಂಥ ನನ್ನ ಅಕ್ಕ ತಂಗಿಯರು, ನನ್ನ ಪುಟ್ಟ ಪುಟ್ಟ ತಂಗಿಯರು, ಹೈಸ್ಕೂಲ್ ಓದ್ತಕ್ಕಂಥ ತಂಗಿಯರು, ಕಾಲೇಜನ್ನು ಓದ್ತಕ್ಕಂಥ ತಂಗಿಯರು 100 ಸಂಖ್ಯೆಯಲ್ಲಿ ಬಂದು 1 ಪರ್ಯಂತ ಸ್ವಯಂ ಸೇವಕಿಯರಾಗಿ ಇಲ್ಲಿ ಕಸ ಒಡಗೋದು, ನೀರನ್ನು ಸಿಂಪಡಿಸೋದು, ರಂಗೋಲಿಯನ್ನು ಹಾಕೋದು, ಇಲ್ಲಿ ಬರ್ತಕ್ಕಂಥ ಎಲ್ಲ ಶರಣೆಯರಿಗೆ ಶಾಂತತೆಯನ್ನು ಕುಂಡ್ರಿಸೋದು, ಇದೆಲ್ಲವನ್ನು ನೋಡಿದ್ರೆ ಬಹುತೇಕ ನಮ್ಮ ಈ ಊರಿನ ತಂಗಿಯರು ಅತ್ಯಂತ 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 ಸದ್ಗುಣವಂತರು, ಸುಶೀಲವಂತರು. ಬಹಳ ಖುಷಿ ಅನ್ನಿಸ್ತದ, ಕೈ ಮುಗಿಬೇಕು ಅಂತ ಅನ್ನಿಸ್ತದ. ಉದಮದದ ಯೌವನವನ್ನೊಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆಯವ್ವ. ಇಂಥ ಅಪೂರ್ವವಾಗಿರ್ತಕ್ಕಂಥ ವಯಸ್ಸಿನಲ್ಲಿ ಇರ್ತಕ್ಕಂಥ ಸತಿ ನೀನು ಇತ್ತಲೇಕೆ ಬಂದೆ. ಸತಿ ನೀನು ಇಲ್ಲಿ ನೋಡಿ ಬಹಳ ಅರ್ಥ ಆದ. ಸತಿ ನೀನು, ಸತಿ ಅಂತ ಯಾರಿಗೆ ಕರೀತಾರ? ಮದುವೆ ಆದವಳಿಗೆ ಹೌದಲ್ಲ. ಈ ಶಬ್ದವನ್ನು ಯಾಕೆ ಪ್ರಯೋಗ ಮಾಡ್ತಾರೆ ಅಲ್ಲಮ ಪ್ರಭುದೇವರು ಅಂತಂದರೆ, ಮಹಾದೇವಿಯ ಸುದ್ದಿ ಅವಳು ಬರೋದಕ್ಕಿಂತ ಮುಂಚೆ ಎಲ್ಲ ಕಡೆಗೆ ಹಬ್ಬಿತ್ತು. ಒಂದಿಷ್ಟು ಜನ ತಮಗೆ ತಿಳಿದಂಗೆ ಮಾತಾಡ್ತಿದ್ರು, ಇಲ್ಲ ಕೌಶಿಕ ಮಹಾರಾಜ ಮಹಾದೇವಿಯನ್ನು ಅರಮನೆಗೆ ಕರ್ಕೊಂಡು ಹೋಗಿದ್ದ, 4-5 ದಿವಸ ತನ್ನ ಅರಮನೆಯೊಳಗೆ ಇಟ್ಕೊಂಡಿದ್ದ, ಮದುವೆ ಮಾಡಿಕೊಂಡಿದ್ದ ಅಂತ ಒಂದಿಷ್ಟು ಜನ, ಇಲ್ಲ ಅರಮನೆಗೇನೋ ಇದ್ದಳು ನಿಜ ಆದರೂ ಮದುವೆ ಆಗಿದ್ದಿಲ್ಲ ಅಂತ ಒಂದಿಷ್ಟು ಜನ. ಈ ಸಂಶಯವನ್ನು ನಿವಾರಣೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಸತಿ ನೀನು ಎಂಬತಕ್ಕಂಥ ಶಬ್ದ ಪ್ರಯೋಗ ಮಾಡ್ತಾರೆ. ಉದಮದದ ಯೌವನವನ್ನೊಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆಯವ್ವ. ಈ ಕಡೆಗೆ ಯಾಕೆ ಬಂದೆಯವ್ವ ನೀನು? ಮದುವೆ ಮಾಡ್ಕೊಂಡಿರ್ತಕ್ಕಂಥ ಹೆಣ್ಮಕ್ಕಳು, ಈಗ ಮದುವೆ ಮಾಡ್ಕೊಂಡಿರ್ತಕ್ಕಂಥ ಹೆಣ್ಮಗಳು ಒಬ್ಬಳೇ ಬರಾಕತ್ತಾಳೆ ಅಂತಂದ್ರೆ ಒಂದು ಸಂಶಯ ಬರ್ತದೆ ಸಮಾಜದೊಳಗೆ. ಅದು ಮೇಲಾಗಿ ಅನುಭವ ಮಂಟಪ. ಮಹಾದೇವಿಯ ಬಗ್ಗೆ ತಪ್ಪು ಕಲ್ಪನೆ ಪ್ರಪಂಚದ ಜನರಲ್ಲಿ ಬರಬಾರದು ಅನ್ನೋ ಒಂದು ಕಲ್ಪನೆ. ಇತ್ತಲೇಕೆ ಬಂದೆಯವ್ವ. ಆವಾಗ ಮಹಾದೇವಿ ಹೇಳ್ತಾಳೆ, ಆಡುವುದು ಪಾಡುವುದು ಹೇಳುವುದು ಕೇಳುವುದು ಸರಸ ಸಮ್ಮೇಳನವಾಗಿಪ್ಪುದಯ್ಯ, ನೀ ಕೊಟ್ಟ ಆಯುಷ್ಯ ಉಳ್ಳ ನಕ್ಕರ ಲಿಂಗ ಸಂಗಿಗಳ ಸಂಘದಲ್ಲಿ ದಿನಗಳವೆನಯ್ಯಾ ಪ್ರಭುವೇ. ಆಡುವುದು ಹೇಳುವುದು ಕೇಳುವುದು ಎಲ್ಲ ಸಾಕಾಗಿಬಿಟ್ಟೈತಿ ಪ್ರಭು. 84 ಜೀವರಾಶಿಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮನುಷ್ಯ ಜನ್ಮ, ಇಂಥದ್ದು ಕೊಟ್ಟಿದೆ ಅಂದ ಬಳಕ ನಿಮ್ಮಂಥ ಪುಣ್ಯಾತ್ಮರ ಜೊತೆಗೆ 4 ಇದ್ದು ಈ ಅನುಭವ ಮಂಟಪದ ಚರ್ಚೆಯಲ್ಲಿ ಪಾಲ್ಗೊಂಡು ನನ್ನ ಜನ್ಮವನ್ನು ಪವಿತ್ರ ಮಾಡ್ಕೋಬೇಕು ಅಂತ ಬಂದೀನಿ ಪ್ರಭು. ನಾನು ಸುಮ್ಮನೆ ಬಂದಿಲ್ಲ. ಸರಿ, ನಿನ್ನ ಪತಿಯ ಕುರುಹು ಹೇಳು, ಇಲ್ಲದಿರೇ ತೊಲಗಾತಾಯೇ. ಬಂದಿದ್ದಿ ನಿಜ, ಮದುವೆ ಆಗ್ಯದಂತ ಕೇಳೀನಿ, ಆದ್ರೆ ನಿನ್ನ ಗಂಡ ಯಾರು, ಗಂಡ ಯಾರು ಅನ್ನೋದನ್ನು ಹೇಳು. ಹೇಳದಿ ಅಂತಂದ್ರೆ ಈ ಜಗದೊಳಗೆ ನಿನಗೆ ಸ್ಥಾನ ಅದ, ಹೇಳಲಿಲ್ಲ ಅಂತಂದ್ರೆ ಯಾವ ದಾರಿಯಿಂದ ಹೆಂಗೆ ಬಂದಿದೆ ಹಂಗೆ ಹೋಗಿಬಿಡು. ಬಸವಣ್ಣವ್ರ ಕಣ್ಣಾಗ ಹಂಗೆ ಒಂದು ಹನಿ ನೀರು ಬಂದು ಬಿಡುತ್ತಂತ. ಆ ಮಗುವಿಗೆ ಎಂಥ ಪರೀಕ್ಷೆಯನ್ನು ಮಾಡಕತ್ತಾರ ಪ್ರಭುದೇವರು, ಎಂಥ ಪ್ರಶ್ನೆಗಳನ್ನು ಕೇಳಕತ್ತಾರ.
ದೂರಿಂದ ಬಂದಾಳ ಬಾ ಮಗಳೇ ಅಂತ ತಿಳ್ಕೊಂಡು ಪ್ರೀತಿಯಿಂದ ಅಕ್ಕರೆಯಿಂದ ಕರ್ಕೊಳ್ಳೋದು ಬದಲಾಗಿ ನಿನ್ನ ಗಂಡ ಯಾರು, ಯಾಕೆ ಬಂದಿ, ಇಂತಿಂಥ ಪ್ರಶ್ನೆಗಳನ್ನು ಕೇಳಕತ್ತಾರಲ್ಲ. ಧೈರ್ಯಗಡಲಿಲ್ಲ ಮಹಾದೇವಿ. ನಿನ್ನ ಗಂಡ ಯಾರು ಅಂದ ಕೂಡಲೇ ಹೇಳ್ತಾಳೆ, ಹರನೇ ನೀ ಎನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಸಿದ್ದೆ ನೋಡ. ಹಸೆಯ ಮೇಲಣ ಮಾತ ಬೆಸಗೊಳ್ಳಲಟ್ಟಿದರೆ ಶಶಿಧರನ ಹತ್ತಿರಕ್ಕೆ ಕಳುಹಿದರು ಎಂಬವರು. ಪ್ರಭುವೇ ನನ್ನ ಗಂಡ ಯಾರು ಅಂತ ಕೇಳ್ತೀಯಲ್ಲ, ಹೌದು ಸತಿ ನಾನು ಇದ್ದಿದ್ದು ನಿಜ, ಆದರೆ ಈ ಪ್ರಪಂಚದ ಯಾವ ಗಂಡ ಮಗನನ್ನು ಕೂಡ ನಾನು ಮದುವೆಯನ್ನು ಮಾಡಿಕೊಂಡಿಲ್ಲ. ಇಡೀ ಜಗತ್ತಿಗೆ ಗಂಡನಾಗಿರ್ತಕ್ಕಂಥ ಚಂದ್ರಮಲ್ಲಿಕಾರ್ಜುನನೇ ಚಲುವ ಗಂಡ ನನಗೆ, ಆ ಪರಮಾತ್ಮನೇ ಗಂಡ ನನಗೆ. ಈ ಪ್ರಪಂಚದ ಯಾವ ಜನರು ಕೂಡ ನನಗೆ ಗಂಡ ಆಗಿಲ್ಲ, ನಾನು ಮಾಡಿಕೊಂಡಿಲ್ಲ. ಒಂದು ಸಂಶಯ ನಿವಾರಣೆ ಆಯ್ತು ನೋಡಿ, ಸಂಶಯ ನಿವಾರಣೆ ಆಯ್ತು. ಆವಾಗ ಪರಮಾತ್ಮನೇ ನನ್ನ ಗಂಡ ಅಂತ ತಿಳ್ಕೊಂಡು ಯಾವಾಗ ಮಹಾದೇವಿ ಹೇಳಿದಳು, ಇಂಥ ಒಂದು ಪ್ರಶ್ನೆ ಕೇಳ್ತಾರಲ್ಲ ಪ್ರಭುದೇವರು, ತಪ್ಪು ಹೊರಸಿ ಹೊರಟಿಹೇನೆಂಬುದು ಸತ್ಯವೇ, ತನು ಸೀರೆಯ ನಳಿದು ನಿರ್ವಾಣವಾದಲ್ಲಿ, ಮನದ ಭ್ರಾಂತು ನಿಶ್ಚಯವಾದಲ್ಲಿ, ಕೇಶವೆಂಬ ಸೀರೆ ಅಂಗಕ್ಕೆ ಮರೆಯಾಯಿತ್ತು, ಅಪಮಾನವೆಂತು ಹರಿಯಿತ್ತು, ಇದು ನಮ್ಮ ಗುಹೇಶ್ವರ ಲಿಂಗಕ್ಕೆ ಸಲ್ಲದ ವೇಷ. ಅಲ್ಲ ಪರಮಾತ್ಮನೇ ಗಂಡ ಅಂತ ಹೇಳ್ತಿ ಖರೆ, ಆದ್ರೆ ತಪ್ಪು ಹೊರಸಿ ಹೊರಟಿಹೇನೆಂಬುದು ಸತ್ಯವೇ. ಈ ಅನುಭವ ಮಂಟಪಕ್ಕೆ ಬರೋದಕ್ಕಿಂತ ಮುಂಚೆ ಒಂದು ಯಾವುದೋ ಏನೋ ಒಂದು ಘಟನೆ ಆತು ಅಂತ ನಾವು ಕೇಳ್ದಂಗೆ ಆಗ್ಯದ. ಯಾರೋ ನಿನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ಕರ್ಕೊಂಡು ಹೋಗಿದ್ರು ಎಂಬತಕ್ಕಂಥ ಸುದ್ದಿ ನಮ್ಮ ಕಿವಿಗೂ ಕೂಡ ಬಡದದ. ಆದ್ರೆ ಅಲ್ಲಿಂದ ಈ ರೀತಿಯಾಗಿ ನೀನು ಬರ್ತಾ ಇರೋದು ನಿಜ ಏನು, ನಿಜ ಏನು ಬರ್ತಾ ಇದ್ದಿ, ನಿಜ ಏನೋ ಅರಮನೆಯನ್ನ ತ್ಯಾಗ ಮಾಡಿದಿ ನಿಜ, ಆದ್ರ ತನು ಸೀರೆಯ ನಳಿದು ನಿರ್ವಾಣವಾದಲ್ಲಿ, ಮನದ ಭ್ರಾಂತು ನಿಶ್ಚಯವಾದಲ್ಲಿ, ಕೇಶವೆಂಬ ಸೀರೆ ಅಂಗಕ್ಕೆ ಮರೆಯಾಯಿತ್ತು, ಅಪಮಾನವೆಂತೂ ಹರಿಯಿತ್ತು. ಯಾವನೋ ಒಬ್ಬ ಕಾಮುಕ ನಿನ್ನ ಶೀಲವನ್ನು ಹರಣ ಮಾಡಬೇಕು ಅಂತ ಬಂದಿರತಕ್ಕಂಥ ಸಮಯದಲ್ಲಿ ನಿನ್ನ ಮಾನ ರಕ್ಷಣೆಗೋಸ್ಕರ ನೀನು ಉಟ್ಟಿರ್ತಕ್ಕಂಥ ಬಟ್ಟೆಯನ್ನ ಕಳಚಿ ಒಗೆದು ಬಿಟ್ಟೆ. ಆದ್ರೆ ಆ ಬಟ್ಟೆ ಏನೋ ಕಳಚಿ ಒಗದಿ ನಿಜ, ಆದ್ರೆ ಕೂದಲು ಎಂಬತಕ್ಕಂಥ ಬಟ್ಟೆಯಿಂದ ಈ ಶರೀರವನ್ನು ಮುಚ್ಚಿಕೊಂಡು ಬಂದಿಯಲ್ಲ, ಅಪಮಾನವೆಂತೂ ಹರಿಯಿತ್ತು. ನಿನ್ನ ಶರೀರದ ಮೇಲೆ ಇನ್ನೊಂದಿಷ್ಟು ಮಾಯಾಮೋಹ ಐತಿ ಅಂದಂಗಾತಲ್ಲ. ಯಾವಾಗ ಪ್ರಭುದೇವರು ಇಂಥ ಪ್ರಶ್ನೆ ಕೇಳಿದ್ರು ಅನುಭವ ಮಂಟಪ ಒಂದು ಕ್ಷಣ ಸ್ತಬ್ಧ ಆಗ್ಬಿಡುತ್ತೆ ನೋಡ್ರಿ. ಬಟ್ಟೆ ಏನೋ ಕಳಚಿದಿ, ಮತ್ತೆ ಕೂದಲವನ್ನು ಯಾಕೆ ಮುಚ್ಕೊಂಡು ಬಂದು ಕೇಳ್ತಕ್ಕಂಥ ಪ್ರಶ್ನೆ ಏನಿದು, ಇದು ಇದು ಎಂಥ ಪರೀಕ್ಷೆ. ಶರಣರಲ್ಲಿ ಗುಜು 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 ಮಾತುಗಳು ಶುರು ಆಗಿಬಿಡ್ತು. ಇಂಥ ಕಠೋರವಾಗಿರ್ತಕ್ಕಂಥ ಪ್ರಶ್ನೆಗೆ ಅಕ್ಕ ಮಹಾದೇವಿ ಎದೆಗುಂದಲಿಲ್ಲ. ಹೇಳ್ತಾಳೆ, ಫಲಪಕ್ವವಾಗಿದೆಯಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು. ನೋಡಿ, ಕೇವಲ 16 ವಯಸ್ಸಿನ ಆ ತಾಯಿಗೆ ಎಂಥ ಉನ್ನತ ಮಟ್ಟದ ಜ್ಞಾನ ಅದು. ಫಲಪಕ್ವವಾಗಿದೆಯಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು, ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾದಿತೆಂದು ಆ ಭಾವದಿಂದ ಮುಚ್ಚಿದೆಯಲ್ಲದೆ, ಕಾಡಬೇಡಿರಣ್ಣ ಚನ್ನ ಮಲ್ಲಿಕಾರ್ಜುನ ದೇವರ ದೇವನ ಒಳಗಾಗಿದ ಬಡ. ಎಂಥ ಉತ್ತರಾಪ ಇದು ಪ್ರಭುದೇವರೇ, ಕೂದಲನ್ನಾದರೂ ಕೂಡ ಯಾಕೆ ಮುಚ್ಕೊಂಡು ಬಂದಿರಿ ಅಂತ ಹೇಳಿ ಕೇಳ್ತಿರಲ್ಲ. ಒಂದು ಹಣ್ಣು ಹಣ್ಣು ಆಗ್ಯದ ಅನ್ನೋದಕ್ಕೆ ಕುರುಹು ಏನು? ಆ ಹಣ್ಣಿನ ಮೇಲೆ ಬಣ್ಣ ಬಂದಿರುತ್ತದ, ಹೌದಲ್ರಿವ? ಬಾಳೆಹಣ್ಣು ಹಣ್ಣಾಗ್ಯದ ಅನ್ನೋದಕ್ಕೇನು ಮ್ಯಾಲ ಹಳದಿ ಬಣ್ಣ ಬಂದಿರ್ತದನಿಲ್ಲ? ಮಾವಿನ ಹಣ್ಣು ಇನ್ನು ಪಕ್ವ ಆಗದ ಅಂತ ಅದಕ್ಕೆ ಕುರುಹಿ ಏನು? ಮ್ಯಾಲ ಕೆಂಪು ಅಥವಾ ಹಳದಿ ಬಣ್ಣ ಬಂದಿರ್ತದ. ಹಂಗ ಪ್ರಭುದೇವರೇ, ಒಬ್ಬ ಅರಸನ ಸಿರಿಯ ಸುಪ್ಪತ್ತಿಗೆಯನ್ನ ತ್ಯಾಗ ಮಾಡಿ, ಉಟ್ಟ ಬಟ್ಟೆಯನ್ನೂ ಕೂಡ ತ್ಯಾಗ ಮಾಡಿ ಇಲ್ಲಿ ತನಕ ಬಂದೀನಿ ಅಂತಂದ್ರ, ನಾನು ಒಬ್ಬ ಪಕ್ವವಾಗಿರ್ತಕ್ಕಂಥ ಹಣ್ಣು ಎಂಬತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಫಲ ಪಕ್ವವಾಗಿದೆಯಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು.
ಎಲ್ಲವನ್ನ ತ್ಯಾಗ ಮಾಡಿ ಕೂದಲುಗಳಿಂದ ಮೈಯನ್ನು ಮುಚ್ಚಿಕೊಂಡು ಬಂದಿದ್ದೀನಿ ನಿಜ. ಆ ಕೂದಲನ್ನು ಕೂದಲು ಯಾಕೆ ನೀವು ಮುಚ್ಚಿಕೊಂಡು ಬಂದಿ ಅಂತ ತಿಳ್ಕೊಂಡು ಕೇಳ್ತೀಯಲ್ಲ ಪ್ರಭುದೇವರೇ, ಅದನ್ನು ನಾನು ನನ್ನ ಸಲುವಾಗಿ ಮುಚ್ಚಿಕೊಂಡು ಬಂದಿಲ್ಲ, ನಿಮ್ಮ ಮನಸ್ಸಿಗೆ ನೋವಾದಿತೆಂದು ಆ ಭಾವದಿಂದ ಮುಚ್ಚಿಕೊಂಡು ಬಂದೀನಿ, ನನ್ನ ಸಲುವಾಗಿ ಮುಚ್ಚಿಕೊಂಡು ಬಂದಿಲ್ಲ, ನಿಮ್ಮ ಸಲುವಾಗಿ ಮುಚ್ಚಿಕೊಂಡು ಬಂದಿದ್ದ ಅಂದಳು ಅವಳು. ಮಹಾದೇವಿ ಎಂಥ ತಾಕತ್ತಿರಬೇಕು ಆಕೆಗೆ, ನನ್ನ ಸಲುವಾಗಿ ಮುಚ್ಚಿಕೊಂಡು ಬಂದಿಲ್ಲ, ಈ ಪ್ರಪಂಚದ ಸಲುವಾಗಿ. ಯಾಕಂತಂದ್ರೆ ಈ ಪ್ರಪಂಚದೊಳಗೆ ಒಂದು ಲೋಕ ಪದ್ಧತಿ ಅದ, ಉಡುಗೆ ಹೀಗಿರಬೇಕು, ತೊಡುಗೆ ಹೀಗಿರಬೇಕು, ಇಂಥ ವಸ್ತು ಕಣ್ಣಿಗೆ ಕಾಣುವಂಗೆ ಇರಬೇಕು, ಇಂಥವು ಇಂದಿಷ್ಟು ಗುಪ್ತವಾಗಿರಬೇಕು ಅಂತ ಒಂದು ಲೋಕ ರೂಢಿಯದ, ಲೋಕ ಪ್ರಪಂಚದ. ಆ ಕಾರಣಕ್ಕಾಗಿ ಮುಚ್ಕೊಂಡು ಬಂದಿನಿ ಹೊರತು ಈ ಶರೀರದ ಮೇಲೆ ಇನ್ನೂ ನನಗೆ ಮೋಹ ಅದ, ಆಸೆ ಅದ ಎಂಬತಕ್ಕಂಥ ಭಾವದಿಂದ ನಾ ಮುಚ್ಕೊಂಡು ಬಂದಿಲ್ಲ. ಆವಾಗ ಇದಕ್ಕಿಂತಲೂ ಇನ್ನೊಂದು ಕಠಿಣವಾಗಿರ್ತಕ್ಕಂಥ ಪ್ರಶ್ನೆ ಕೇಳ್ತಾರೆ ಅಲ್ಲಮ್ಮ ಪ್ರಭುದೇವರು. ನೀ ದೇವರೊಳಗೋ ದೇವರು ನಿನ್ನೊಳಗೋ ಎಂಬ ಠಾವನರಿಯೇ, ನೀ ದೇವರೊಳಗೋ ದೇವರು ನಿನ್ನೊಳಗೋ ಎಂಬ ಠಾವನರಿಯೇ. ಸಿಪ್ಪೆ ಒಪ್ಪಗೆಟ್ಟಾಗ ಹಣ್ಣಿನ ರಸ ಕೊಳಕಾಯಿತ್ತು, ಇದು ಗುಹೇಶ್ವರನೊಪ್ಪದ ಮಾತು. ಫಲ ಪಕ್ವ ಆಗ್ಯದ ಅಂತ ತಿಳ್ಕೊಂಡು ಏನು ಮಹಾದೇವಿನಿ ಹೇಳಕತ್ತಿಯಲ್ಲ, ಆದ್ರೆ ಒಂದು ಮಾತು ನಿನಗೂ ಗೊತ್ತಿರಬೇಕು. ಫಲ ಪಕ್ವ ಆಯಿತು ಅಂತಂದ್ರೆ ಏನಾಗ್ತದ, ಮ್ಯಾಲ ನೊಣ ನೊರಜುಗಳು ಬಂದು ಕುಂಡಿರ್ತವ. ಇದರ ಹಿಂದಿನ ಭಾವ ಏನದ, ಅಲ್ಲಿಂದ ಇಲ್ಲಿ ತನಕ ಬಂದಿದೆಯಲ್ಲ, ಯಾವ ನೊಣ ನೊರಜು ಮುಟ್ಟಿಲ್ಲೇನೋ ಎಂಬತಕ್ಕಂತಹ ಭಾವ. ಯಾವಾಗ ಇಂಥ ಒಂದು ಕಠಿಣವಾಗಿರ್ತಕ್ಕಂಥ ಪ್ರಶ್ನೆ ಕೇಳಿದ್ರು ಪ್ರಭುದೇವರು, ಆವಾಗ ಹೇಳ್ತಾಳೆ, ಅಕ್ಕ ಕಾಯ ಕರ್ರನೆ ಕಂದಿದರೇನು, ಕಾಯ ಮಿರ್ರನೆ ಮಿಂಚಿದರೇನು, ಅಂತರಂಗದಾತ್ಮ ಶುದ್ಧವಾದ ಬಳಿಕ ಚನ್ನ ಮಲ್ಲಿಕಾರ್ಜುನ ಒಲಿದ ಕಾಯ ಹೇಗಿದ್ದರೇನು ಎಂತಿದ್ದರೇನು. ಅಯ್ಯ ಪ್ರಭುದೇವರೇ, ಎಲ್ಲಿ ತನಕ ಅದು ಅಡಿಗೆ ಅಡಿಗೆಯಾಗೇ ಇರ್ತದ, ಸಮರ್ಪಣೆ ಎಲ್ಲಿ ತನಕ ಆಗಿಲ್ಲ ಅಲ್ಲಿ ತನಕ ಅಡಿಗೆ ಅಡಿಗೆಯಾಗೇ ಇರ್ತದ. ಮಾಡಿರ್ತಕ್ಕಂಥ ಅಡಿಗೆ ಪರಮಾತ್ಮನಿಗೆ ನಾವು ಸಮರ್ಪಣೆ ಮಾಡಿದ ಬಳಿಕ ಅದು ಪ್ರಸಾದ ಆಗ್ತದ. ಅದಕ್ಕೆ ನನ್ನ ಈ ಶರೀರ ಎಂಬತಕ್ಕಂಥ ಫಲ ನನ್ನ ಗಂಡನಾಗಿರ್ತಕ್ಕಂಥ ಚನ್ನ ಮಲ್ಲಿಕಾರ್ಜುನನಿಗೆ ಸಮರ್ಪಣೆಯಾಗಿ ಇದು ಪ್ರಸಾದ ಆಗ್ಯದಂದ ಬಳಿಕ ನೊಣ ನೊರಜುಗಳ ಪ್ರಶ್ನೆ ಎಲ್ಲಿಂದ ಬಂತಂತಾಳು. ಹಿಂಗೆ ಒಂದಲ್ಲ ಎರಡಲ್ಲ ಹತ್ತು ಹಲವಾರು ಪ್ರಶ್ನೆಗಳನ್ನು ಕೇಳಿದ್ರು ಕೂಡ ಅಷ್ಟೊಂದು ಸಮರ್ಥ ರೀತಿಯಾಗಿ ಉತ್ತರವನ್ನು ಕೊಡ್ತಾಳೆ ಮಹಾದೇವಿ. ಅದನ್ನು ಸಂಪೂರ್ಣವಾಗಿ ಬಿಚ್ಚಲಿಕ್ಕೆ ಹೋಗುವುದಿಲ್ಲ ಸಮಯದ ಭಾವ. ಯಾವಾಗ ಸಮರ್ಥವಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತಾಳೆ ಆವಾಗ ಅಲ್ಲಮ ಪ್ರಭುದೇವರಂತಾರೆ, ಇದು ಲೇಸಾಯಿತ್ತು, ತುಂಬಿದ ಲೆಕ್ಕಕ್ಕೆ ಮತ್ತೊಂದು ಕಡೆಗಣಿಸುವಂತೆ, ಸ್ಥಾಣುವಿನ ಮರೆಯ ಚೋರನಂತೆ, ಎಲ್ಲಿ ಬಂದರೂ ಗುಹೇಶ್ವರನೆಂಬ ಭಾವ ಒಂದಾಯಿತ್ತು, ಶರಣು ಶರಣಾರ್ಥಿ ತಾಯಿ ಅಂತ ತಿಳ್ಕೊಂಡು ಶೂನ್ಯ ಪೀಠದಿಂದ ಇಳಿದು ಬಂದು ಮಹಾದೇವಿಗೆ ನೀ ನನಗಿಂತ ದೊಡ್ಡವಳು ಅಂತ ತಿಳ್ಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ಅಲ್ಲಮ ಪ್ರಭುದೇವರು. ಮಹಾದೇವಿ 16 ವರ್ಷದ ಆ ತಾಯಿ, ಅಲ್ಲಮ ಪ್ರಭುದೇವರೋ ಎಷ್ಟು ವರ್ಷ ಆಗಿತ್ತು ಅನ್ನೋದು ಸಹಿತ ಲೆಕ್ಕನೇ ಇಲ್ಲ. ಕಾಲಾತೀತರು ಅಂತ ಹೇಳ್ತಾರೆ ನಮ್ಮ ಸಾಹಿತ್ಯದಲ್ಲಿ ನಮ್ಮ ಸಂಶೋಧಕರು. ಹುಟ್ಟಿದ್ದು ಅವರು ಐಕ್ಯವಾಗಿದ್ದು ಎಷ್ಟು ವರ್ಷ ಬದುಕಿದ್ರು ಎಂಬತಕ್ಕಂಥದ್ದು ಕುರುಹಗಳೇ ಇಲ್ಲ. ಇಂಥ ಒಬ್ಬ ಹಿರಿಯ ಜೀವ ಇದು ಲೇಸಾಯಿತ್ತು, ತುಂಬಿದ ಲೆಕ್ಕಕ್ಕೆ ಮತ್ತೊಂದು ಕಡೆ ಕಾಣಿಸುವಂತೆ. ತಂಗಿ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತಿರುವ, ಹತ್ತು ಹತ್ತು ಕೂಡಿದ್ರೆ ಎಷ್ಟು ತಾಯಿ, 20ವ ಇಲ್ಲ ನೀ ಸುಳ್ಳು ಹೇಳಕತ್ತಿ ಕಾಣಿಸ್ತದ, ಏನ್ರಿಪ್ಪ ಶರಣರು ಹತ್ತು ಹತ್ತು ಕೂಡಿದ್ರೆ ಎಷ್ಟ್ರಿಪ್ಪ, 20 ರೀ. ಹಿಂದೆ ನಿಂತವರು ಹತ್ತು ಹತ್ತು ಎಷ್ಟಪ್ಪ, ಒಬ್ಬರು ಬಿಟ್ಟು 1000 ಮಂದಿಗೂ ಕೇಳಿದ್ರು ಕೂಡ ಹತ್ತು ಹತ್ತು ಕೂಡಿಸಿದ್ರೆ 20 ಹೆಂಗೆ ಆಗ್ತದೋ ಹಂಗೆ ಮಹಾದೇವಿಗೆ ಒಂದಲ್ಲ 1000 ಪ್ರಶ್ನೆ ಕೇಳಿದ್ರು ಕೂಡ ಆಕೆ ಕರೆಕ್ಟ್ ಉತ್ತರ ಹೇಳ್ತಾಳಂತ ತಿಳ್ಕೊಂಡು ಶರಣು ಶರಣಾರ್ಥಿ ತಾಯಿ ನೀ ದೊಡ್ಡವಳವ, ವಯಸ್ಸಿನಲ್ಲಿ ಚಿಕ್ಕವಳಾದರೂ ಕೂಡ ನೀ ದೊಡ್ಡವಳವ, ಜ್ಞಾನದೊಳಗೆ ವೈರಾಗ್ಯದೊಳಗೆ ಭಕ್ತಿಯೊಳಗೆ ನಿನ್ನನ್ನು ಮೀರಿಸವರು ಯಾರೂ ಇಲ್ಲ ಅಂತ ತಿಳ್ಕೊಂಡು ಒಂದು ಹಿರಿಯ ಜೀವ ಅನುಭವ ಮಂಟಪದ ಅಧಿಪತಿ ಬಂದು ಸಾಷ್ಟಾಂಗ ನಮಸ್ಕಾರವನ್ನು ಹಾಕ್ತಾನ ಅಂತಂದ್ರೆ ಹೆಣ್ಣು ಸಾಮಾನ್ಯವೇ. ಅಲ್ಲೇ ಇರತಕ್ಕಂಥ ನಮ್ಮ ಸೊನ್ನಲಾಪುರದ ಸಿದ್ಧರಾಮ ಅಂತಾನೆ, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಈ ಪ್ರಪಂಚದ ಜನ ಹೆಣ್ಣನ್ನು ಮಕ್ಕಳನ್ನು ಹಡಿತಕ್ಕಂಥ ಯಂತ್ರ ಅಂತ ತಿಳ್ಕೊಂಡಿದ್ದಾರೆ.
ತನ್ನ ಪಾದ ಸೇವೆಯನ್ನು ಮಾಡ್ತಕ್ಕಂಥ ಸೇವಕಿ ಅಂತ ತಿಳ್ಕೊಂಡಿದ್ದಾರೆ, ಅಥವಾ ಭೋಗದ ವಸ್ತು ಅಂತ ತಿಳ್ಕೊಂಡಿದ್ದಾರೆ. ಆದರೆ ಹೆಣ್ಣು ಗಂಡಿನಷ್ಟೇ ಸಮರ್ಥಳು, ಅಥವಾ ಗಂಡನಿಗಿಂತಲೂ ಹೆಚ್ಚಿನ ಸಮರ್ಥಳು. ಇಂಥದ್ದನ್ನು ತಾಯಿ ನೀನು ನಿರೂಪಿಸಿದಿ ಅಂತ ತಿಳ್ಕೊಂಡು ಅಲ್ಲಿರ್ತಕ್ಕಂಥ ಎಲ್ಲ ಶರಣರು, ಬಸವಣ್ಣನವರು, ಅಲ್ಲಮ ಪ್ರಭುದೇವರು, ಚನ್ನಬಸವದವರು ಎಲ್ಲರೂ, ಮಹಾದೇವಿ ಇಂದಿನಿಂದ ನೀ ಕೇವಲ ಮಹಾದೇವಿ ಅಲ್ಲ, ಜಗತ್ತಿಗೆ ಅಕ್ಕ ಮಹಾದೇವಿ, ಅಕ್ಕ ಮಹಾದೇವಿ, ಅಕ್ಕ ಮಹಾದೇವಿ. ಮಹಾದೇವಿಗೆ ಇಂಥ ಬಿರುದು ಬಂತು ಬಿಡ್ತು. 900 ವರ್ಷಗಳ ಹಿಂದೆ ಅನುಭವ ಮಂಟಪ ಒಂದು ಸ್ತ್ರೀಗೆ, ಒಂದು ಹೆಣ್ಣು ಮಗಳಿಗೆ ಸಮಾನತೆಯ ಸ್ಥಾನವನ್ನು ಕೊಡ್ತು. ಪುರುಷ ಪ್ರಧಾನವಾಗಿರ್ತಕ್ಕಂಥ ಸಮಾಜದಲ್ಲಿ ಸ್ತ್ರೀಯಳು ಸರ್ವ ಸಮರ್ಥಳು ಎಂಬತಕ್ಕಂಥದ್ದನ್ನು ಘೋಷಾ ಪದ್ಧತಿಯಲ್ಲಿ ಇರತಕ್ಕಂಥ ಹೆಣ್ಣು ಮಕ್ಕಳಿಗೆ ನೀವು ಬರಬೇಕು, ಪ್ರಪಂಚದೊಳಗೆ ನೀವು ಕೂಡ ಬಾಳಬೇಕು, ಆನಂದವಾಗಿ ಬದುಕಬೇಕು ಅಂತ ತಿಳ್ಕೊಂಡು ಧರ್ಮದ ದಾರಿಯಲ್ಲಿ ನಡಿಬೇಕು ಎಂಬತಕ್ಕಂಥ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ಅನುಭವ ಮಂಟಪ, ಅನುಭವ ಮಂಟಪ, ಅನುಭವ ಮಂಟಪ. ಇಂಗ್ಲೆಂಡ್ನಲ್ಲಿ ಆ ಅಥೇನ್ಸ್ ಪಟ್ಟಣ ಥೀಮ್ಸ್ ನದಿಯ ಒಂದು ನದಿಯ ದಂಡೆಯೊಳಗೆ ಯಾವಾಗ ನಮ್ಮ ಭಾರತ ಸರ್ಕಾರದ ಗೌರವಯುತ ಪ್ರಧಾನಮಂತ್ರಿಗಳು ಬಸವಣ್ಣನವರ ಮೂರ್ತಿಯನ್ನು ಅನಾವರಣ ಮಾಡಿ ಹೇಳ್ತಾರೆ, ಪ್ರಪಂಚದ ಜನ ಎಲ್ಲ ಬೇರೆಯವರು ಈ ಪ್ರಜಾಪ್ರಭುತ್ವದ ಕಲ್ಪನೆಯನ್ನು ತಂದಿದ್ರು, ಪಾರ್ಲಿಮೆಂಟಿನ ಒಂದು ಕಲ್ಪನೆಯನ್ನು ತಂದಿದ್ರು ಅಂತ ಹೇಳ್ತಾರೆ. ಆದರೆ 900 ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಮಹಾತ್ಮ ಬಸವೇಶ್ವರರು ತಂದಿದ್ದಾರೆ ಎಂಬತಕ್ಕಂಥದ್ದು ಗೊತ್ತಾಗಿ ನಾನು ಕೂಡ ಬಸವಣ್ಣನ ಭಕ್ತನಾಗಿದ್ದೇನೆ ಎಂಬತಕ್ಕಂಥ ಮಾತನ್ನು ಹೇಳ್ತಾರೆ. ಬಸವಣ್ಣ ಮಾಡಿರ್ತಕ್ಕಂಥ ಕ್ರಾಂತಿ ಇದು, ಕ್ರಾಂತಿ ಇದು. ಕಸ ಊಡಿಸ್ತಕ್ಕಂಥವರು, ಕಸ ಗೂಡಿಸ್ತಕ್ಕಂಥವರು ದೊಡ್ಡ ಶರಣರಾದರೂ ವಚನ ಸಾಹಿತ್ಯವನ್ನು ಕೊಟ್ಟರು. ಹುಲ್ಲು ಹೊರೆಯನ್ನು ಹೊರತಕ್ಕಂಥವರು ಕಾಯಕ ದಾಸೋಹದ ಬಗ್ಗೆ 100 ವಚನಗಳನ್ನು ಹೇಳ್ತಾರೆ. ಒಬ್ಬ ಸಾಮಾನ್ಯ ಸತ್ಯಕ್ಕ ಎಂಬತಕ್ಕಂಥ ಹೆಣ್ಮಕ್ಕಳು ಕೂಡ ಕಾಯಕದ ಕಲ್ಪನೆಯನ್ನು ಈ ಪ್ರಪಂಚಕ್ಕೆ ಕೊಡ್ತಾರೆ. ಒಬ್ಬರೇ ಇಬ್ಬರೇ ಇಂಥ ಒಂದು ಅನುಭವ ಮಂಟಪದಲ್ಲಿ ಬಸವಣ್ಣ ಇಂತಿಂಥ ಕ್ರಾಂತಿಗಳನ್ನು ಮಾಡ್ದ ಎಂಬತಕ್ಕಂಥ ಒಂದು ವಿಚಾರ ಇವತ್ತಿನ ದಿವಸದ ಪುರಾಣದಲ್ಲಿ ಕೇಳ್ತೀವಿ.